ಪ್ರೆಸೆನ್ಸ್. ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ನರಗುಂದ ಬಂಡಾಯ ಹುತಾತ್ಮ ರೈತನ ಬಯೋಪಿಕ್. ಕನ್ನಡ ಚಿತ್ರರಂಗದಲ್ಲಿ ಹಲವು ಯಶಸ್ವಿ ಚಿತ್ರಗಳನ್ನ ನೀಡಿದ ನಿರ್ದೇಶಕ ನಾಗೇಂದ್ರ ಮಾಗಡಿ ನಿರ್ದೇಶನದಲ್ಲಿ ನರಗುಂದ ಬಂಡಾಯ ಚಿತ್ರ ಮೂಡಿ ಬರ್ತಿದೆ. ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ರಕ್ಷ್ ರೈತ ಹೋರಾಟಗಾರನ ಪಾತ್ರದಲ್ಲಿ ನಟಿಸಿದ್ದಾರೆ. ವಿಶ್ವಾಸ್ ಮತ್ತು ಶುಭಾ ಪುಂಜಾ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನರಗುಂದ ಬಂಡಾಯದಲ್ಲಿ ನಡೆದ ಕೋಲಿಬಾರ್ನಲ್ಲಿ ಹುತಾತ್ಮರಾದ ಯುವಕರಿಬ್ಬರ ಪಾತ್ರದಲ್ಲಿ ನಟಿಸಿದ್ದಾರೆ. ನೈಜ ಘಟನೆಗಳ ಆಧಾರಿತ ಚಿತ್ರದಲ್ಲಿ ಥ್ರಿಲ್ ನೀಡುವ ಅಂಶಗಳಿವೆ ಎನ್ನುತ್ತಾರೆ ನಾಗೇಂದ್ರ ಮಾಗಡಿ. ಭಾರೀ ನಿರೀಕ್ಷೆಗಳನ್ನ ಹುಟ್ಟಿಹಾಕಿರುವ ನರಗುಂದ ಬಂಡಾಯ ಈ ವಾರ ತೆರೆ ಕಾಣಲಿದೆ. ರೋಸ್ ಹಿಡಿದು ಐ ಲವ್ ಯು ಅಂದದ್ದಾಯ್ತು, ಈಗ ಗನ್ ಹಿಡಿದು ಏನಂತಿದ್ದಾರೆ ಉಪ್ಪಿ. ರಿಯಲ್ ಸ್ಟಾರ್ ಉಪೇಂದ್ರ ಗನ್ ಹಿಡಿದು ಪ್ರತ್ಯಕ್ಷರಾಗಿದ್ದಾರೆ. ಚಿತ್ರರಂಗದ ಗತಕಾಲದ ವೈಭವವನ್ನ ನೆನಪಿಸುವಂತಹ ಗನ್ಗಳು. ಭೂಗತ ದಶಕದ ಕಥೆಯನ್ನ ಒಳಗೊಂಡ ಕಬ್ಜಾ ಚಿತ್ರಕ್ಕಾಗಿ ಉಪ್ಪಿ ಪಿಸ್ತೂಲ್ಗಳನ್ನ ಹಿಡಿದು ಪೋಸ್ ನೀಡಿದ್ದಾರೆ. ಮೈಲಾರಿ ಚಂದ್ರು ನಿರ್ದೇಶನದ ಕಬ್ಜಾ ಚಿತ್ರದಲ್ಲಿ ಉಪೇಂದ್ರ ಅವರ ಪಾತ್ರವು ಅಂತಹದ್ದೇ. ಭೂಗತ ಲೋಕದ ಪಾತಕಿಯಾಗಿ ಅವರು ಕಾಣಿಸಿಕೊಳ್ತಿದ್ದಾರೆ. ನಿರ್ದೇಶಕರಾಗಿ ಲಾಂಗ್ ಹಿಡಿಸಿದ್ದ ಉಪ್ಪಿ ಅವರಿಗೆ ಚಂದ್ರು ಲಾಂಗ್ ಕೊಟ್ಟಿದ್ದಾರೆ. ಇದು 80ರ ದಶಕದ ಕಥೆ. 4 ದಶಕಗಳಷ್ಟು ಹಿಂದಿನ ಶೈಲಿಯ ಅಂಗಿ ಮತ್ತು ಬೆಲ್ ಬಾಟಮ್ ಪ್ಯಾಂಟ್ ಧರಿಸಿ ಲಾಂಗ್ ಹಿಡಿದು ಉಪ್ಪಿ ನಡೆಯುವ ಪೋಸ್ಟರ್ ಮೂಲಕ ಹೊಸ ಗೆಟಪ್ ಅನ್ನ ದರ್ಶನ ಮಾಡಿಸಲಾಗಿತ್ತು. ಅದರ ನಂತರ ಉಪ್ಪಿ ಹಳೆಯ ಕಾಲದ ಪಿಸ್ತೂಲ್ಗಳನ್ನ ಹಿಡಿದು ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಪಿಸ್ತೂಲ್ಗಳು ವಿಶೇಷವಾಗಿವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ತಮನ್ನಾ ಸ್ವಯಂವರದಲ್ಲಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ನಟಿಮಣಿಯರ ಮದುವೆ ವಿಚಾರ ಆಗಾಗ ಸುದ್ದಿಯಲ್ಲಿರುತ್ತದೆ. ಅಲ್ಲದೆ ಮದುವೆ ಯಾವಾಗ ಎನ್ನುವ ಪ್ರಶ್ನೆಯನ್ನ ಅವರು ಆಗಾಗ ಎದುರಿಸುತ್ತಿರುತ್ತಾರೆ. ಸೆಲೆಬ್ರಿಟಿ ಮದುವೆ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅಭಿಮಾನಿಗಳಲ್ಲಿ ಜಾಸ್ತಿನೇ ಇರುತ್ತೆ. ಸದ್ಯ ತೆಲುಗಿನ ಖ್ಯಾತ ನಟಿ ತಮನ್ನಾ ಭಾಟಿಯಾ ಮದುವೆ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಇತ್ತೀಚೆಗೆ ಮಿಲ್ಕಿ ಬ್ಯೂಟಿ ಸಂದರ್ಶನವೊಂದರಲ್ಲಿ ಸ್ವಯಂವರದ ಬಗ್ಗೆ ಎದುರಾಗಿದ್ದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ತಮನ್ನಾ ಸ್ವಯಂವರದಲ್ಲಿ ಯಾರೆಲ್ಲ ಇರಬೇಕು ಎನ್ನುವ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ತಮನ್ನಾ ಸ್ವಯಂವರ ನಡೆದ್ರೆ ಈ 3 ಖ್ಯಾತ ನಟರು ಇರಲೇಬೇಕಂತೆ. ಬಾಲಿವುಡ್ ನಟ ಋತಿಕ್ ರೋಷನ್, ವಿಕ್ಕಿ ಕೌಶಲ್ ಮತ್ತು ತೆಲುಗಿನ ಡಾರ್ಲಿಂಗ್ ಪ್ರಭಾಸ್ ಇರಲೇಬೇಕಂತೆ. ಶಾರುಖ್ 20 ವರ್ಷ ಹಿಂದಿನ ವಿಡಿಯೋ ವೈರಲ್. ಬಣ್ಣಗಳ ಹಬ್ಬ ಹೋಳಿಯನ್ನ ಭಾರತ ಸಂಭ್ರಮದಿಂದ ಆಚರಣೆ ಮಾಡಿದೆ. ಅದರಲ್ಲೂ ಸೆಲೆಬ್ರಿಟಿಗಳ ಹೋಳಿ ಆಚರಣೆ ಮತ್ತಷ್ಟು ಅದ್ಧೂರಿಯಾಗಿತ್ತು. ಈ ವರ್ಷ ಬಾಲಿವುಡ್ನ ಸಾಕಷ್ಟು ಕಲಾವಿದರು ಹೋಳಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಆದ್ರೆ ನಟ ಶಾರುಖ್ ಖಾನ್ ಈ ಬಾರಿ ಹೋಳಿ ಆಡಿರುವ ಬಗ್ಗೆ ಎಲ್ಲಿಯೂ ವರದಿಯಾಗಿಲ್ಲ. ಆದ್ರೆ ನಟ ಶಾರುಖ್ ಖಾನ್ ಮತ್ತು ಗೌರಿ ಇಬ್ಬರು ಹೋಳಿ ಆಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಂದಹಾಗೆ ಇದು ಈ ವರ್ಷದ ಹೋಳಿ ಆಚರಣೆ ಅಲ್ಲ, ಬರೋಬ್ಬರಿ 20 ವರ್ಷ ಹಿಂದಿನ ಹಳೆಯ ವಿಡಿಯೋ. ಅಂದ್ರೆ 2000ನೇ ಇಸ್ವಿಯಲ್ಲಿ ಆಡಿದ ಹೋಳಿ ಸಂಭ್ರಮದ ವಿಡಿಯೋ. ಶಾರುಖ್ ಮತ್ತು ಗೌರಿ ಬಣ್ಣದೋಕುಳಿಯಲ್ಲಿ ಮಿಂದೆದ್ದಿರುವ ವಿಡಿಯೋ ಅಭಿಮಾನಿಗಳ ಗಮನ ಸೆಳೆತಿದೆ. ಬಣ್ಣದ ನೀರು ಶಾರುಖ್ ದಂಪತಿಯ ಡಾನ್ಸ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಮೊದಲ ಬಾರಿ ಉಪ್ಪಿ ಜೊತೆ ಹೆಜ್ಜೆ ಹಾಕಲಿದ್ದಾರೆ ಹರಿಪ್ರಿಯಾ. ಇತ್ತೀಚೆಗಷ್ಟೇ ಅಮೃತಮತಿ ಚಿತ್ರದಲ್ಲಿನ ನಟನೆಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ ಖುಷಿ ಹಂಚಿಕೊಂಡಿದ್ದ ನಟಿ ಹರಿಪ್ರಿಯಾ ರಿಯಲ್ ಸ್ಟಾರ್ ಜೊತೆಗೆ ತೆರೆ ಹಂಚಿಕೊಳ್ಳಲಿದ್ದಾರೆ. ಉಪೇಂದ್ರ ಸದ್ಯ ಕಬ್ಜಾ ಮತ್ತು ಬುದ್ಧಿವಂತ 2 ಚಿತ್ರದಲ್ಲಿ ನಟಿಸುತ್ತಿದ್ದು ಹೊಸ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ. ಅದರಲ್ಲಿ ಅವರಿಗೆ ನಾಯಕಿಯಾಗಿ ಹರಿಪ್ರಿಯಾ ನಟಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದ 12 ವರ್ಷಗಳ ಜರ್ನಿಯಲ್ಲಿ ಹರಿಪ್ರಿಯಾ ಇದೇ ಮೊದಲ ಬಾರಿಗೆ ಉಪೇಂದ್ರ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಕೆ ಮಾದೇಶ್ ಅವರ ಮುಂಬರುವ ಚಿತ್ರದಲ್ಲಿ ಉಪ್ಪಿ ಹರಿಪ್ರಿಯಾ ಜೋಡಿಯಾಗಿ ನಟಿಸುತ್ತಿದ್ದಾರೆ. ಈ ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಜಾಹೀರಾತಿನಲ್ಲಿ ಉಪೇಂದ್ರ ಜೊತೆ ಹರಿಪ್ರಿಯಾ ನಟಿಸಿದ್ರು. ಈಗ ಸಿನಿಮಾ ಮೂಲಕ ತೆರೆ ಹಂಚಿಕೊಳ್ಳಲಿದ್ದಾರೆ. ಅಂಬಿ ನೆನೆದ ಸುದೀಪ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮತ್ತು ರೆಬೆಲ್ ಸ್ಟಾರ್ ಅಂಬರೀಷ್ ನಡುವೆ ಉತ್ತಮ ಬಾಂಧವ್ಯವಿತ್ತು. ವೀರ ಪರಂಪರೆ, ಅಂಬಿ ನಿನಗೆ ವಯಸ್ಸಾಯ್ತು ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ತೆರೆ ಮೇಲೆ ಮಾತ್ರವಲ್ಲದೆ ತೆರೆ ಹಿಂದೆಯೂ ಅವರ ಸ್ನೇಹ ಸಂಬಂಧ ಉತ್ತಮವಾಗಿತ್ತು. ಅಂಬಿ ಈಗ ಇಲ್ಲದಿದ್ದರೂ ಅವರ ನೆನಪು ಮಾತ್ರ ಕಾಡುತ್ತಿರುತ್ತದೆ. ಅವರ ಜೊತೆ ಕಳೆದ ಸಮಯವನ್ನ ಕಿಚ್ಚ ಸುದೀಪ್ ಆಗಾಗ ಮೆಲುಕು ಹಾಕ್ತಿರ್ತಾರೆ. ಅಂಬಿ ನೆನಪನ್ನ ನೆನೆದು ಭಾವನಾತ್ಮಕ ಪೋಸ್ಟ್ ಕೂಡ ಹಾಕ್ತಿರ್ತಾರೆ. ಇತ್ತೀಚೆಗೆ ಸುದೀಪ್ ಅಂಬಿ ಜೊತೆಗೆ ಇರುವ ಮತ್ತೊಂದು ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ರೀಮೇಕ್ನಲ್ಲಿ ಶಿವಣ್ಣ.
ಮಲಯಾಳಂನ ಒಪ್ಪಂ ಚಿತ್ರದ ಕನ್ನಡ ರೀಮೇಕ್ ಕವಚದ ನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೊಂದು ರೀಮೇಕ್ ಚಿತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಬಂದಿದೆ. ತಮಿಳಿನ ಸೂಪರ್ ಹಿಟ್ ಚಿತ್ರ ಖೈದಿಯ ಕನ್ನಡ ಅವತರಣಿಕೆಯಲ್ಲಿ ಶಿವಣ್ಣ ಅಭಿನಯಿಸಲಿದ್ದಾರೆ ಎನ್ನಲಾಗ್ತಿದೆ. ಕಾಲಿವುಡ್ನಲ್ಲಿ ಲೋಕೇಶ್ ಕನಗರಾಜ್ ನಿರ್ದೇಶಿಸಿದ್ದ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಕಾರ್ತಿ ಮತ್ತು ನರೇನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. 2019 ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರ ಸೂಪರ್ ಹಿಟ್ ಕೂಡ ಆಗಿತ್ತು. ಇದನ್ನ ಕನ್ನಡಕ್ಕೆ ರೀಮೇಕ್ ಮಾಡುವ ಕುರಿತು ಆಗಲೇ ಮಾತುಗಳು ಕೇಳಿ ಬಂದಿತ್ತು. ಈಗ ಮತ್ತೆ ಆ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡುತ್ತಿದ್ದು ಮುಖ್ಯ ಪಾತ್ರದಲ್ಲಿ ಶಿವಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಮಾನವೀಯತೆ ಮೆರೆದ ರಾಮ್ಗೋಪಾಲ್ ವರ್ಮಾ. ರಾಮ್ಗೋಪಾಲ್ ವರ್ಮಾ ಅತ್ಯಂತ ಚಾಣಾಕ್ಷ ನಿರ್ದೇಶಕ, ಜೊತೆಗೆ ಅಷ್ಟೇ ವಿಕ್ಷಿಪ್ತ. ಟ್ವಿಟರ್ನಲ್ಲಿ ಮತ್ತೊಬ್ಬರ ಕಾಲೆಳೆಯುವ, ಸದಾ ವಿವಾದಾತ್ಮಕ ಹೇಳಿಕೆ ನೀಡುವುದರಲ್ಲಿ ನಿರತರಾಗಿರುವ ರಾಮ್ಗೋಪಾಲ್ ವರ್ಮಾ ಬಹು ವಿರಳವಾಗಿ ಸಾಮಾಜಿಕ ಕಾರ್ಯವೊಂದಕ್ಕೆ ಕೈ ಹಾಕಿದ್ದಾರೆ. ಆದರೆ ವರ್ಮಾ ತಾವು ಆಯ್ಕೆ ಮಾಡಿಕೊಂಡಿರುವ ಸಾಮಾಜಿಕ ಕಾರ್ಯದಲ್ಲಿಯೂ ತಾವು ಉಳಿದವರಿಗಿಂತ ಭಿನ್ನ ಎಂಬುದನ್ನು ತೋರಿಸಿದ್ದಾರೆ. ದೇಶವನ್ನ ತಲ್ಲಣಗೊಳಿಸಿದ್ದ ಪಶುವೈದ್ಯೆ ದಿಶಾ ಅತ್ಯಾಚಾರದ ಆರೋಪಿಗಳಲ್ಲಿ ಒಬ್ಬನಾದ ಚನ್ನಕೇಶವಲು ಮಡದಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಆ ಮಗುವಿನ ಭವಿಷ್ಯ ಭದ್ರಗೊಳಿಸಲು ನೆರವಿನ ಅವಶ್ಯಕತೆ ಇದೆ ಎಂದು ರಾಮ್ಗೋಪಾಲ್ ವರ್ಮಾ ಮನವಿ ಮಾಡಿದ್ದಾರೆ. ನಟಿ ಜಯಪ್ರದಾಗೆ ಜಾಮೀನು ರಹಿತ ವಾರೆಂಟ್. ಖ್ಯಾತ ನಟಿ ಜಯಪ್ರದಾ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದ್ದು ಅವರನ್ನ ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ. ರಾಜಕಾರಣಿಯೂ ಆಗಿರುವ ಜಯಪ್ರದಾ ಅವರು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆಂದು ಕಳೆದ ವರ್ಷ ಉತ್ತರ ಪ್ರದೇಶದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಈಗ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ. ಪವರ್ ಸ್ಟಾರ್ ಪವರ್ಫುಲ್ ಬೋಲೋ ಬೋಲೋ ಜೇಮ್ಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷೆಯ ಜೇಮ್ಸ್ ಚಿತ್ರದ ಚಿತ್ರೀಕರಣ ಭರ್ಜರಿಯಾಗಿ ನಡೆದಿದೆ. ಯುವರತ್ನ ಚಿತ್ರದ ಟಾಕಿ ಭಾಗ ಮುಗಿಸಿರುವ ಅಪ್ಪು ಈಗ ಜೇಮ್ಸ್ ಆಗಿ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಅಂದಹಾಗೆ ಜೇಮ್ಸ್ ಚಿತ್ರದಿಂದ ಈಗ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಹೌದು, ಜೇಮ್ಸ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಚಿತ್ರದ ಮೋಷನ್ ಪೋಸ್ಟರ್ ಅಭಿಮಾನಿಗಳ ಮುಂದೆ ಬರಲಿದೆ. ಅಂದಹಾಗೆ ಜೇಮ್ಸ್ ಚಿತ್ರದಿಂದ ರಿಲೀಸ್ ಆಗುತ್ತಿರುವ ಮೋಷನ್ ಪೋಸ್ಟರ್ ಬೋಲೋ ಬೋಲೋ ಜೇಮ್ಸ್ ಎನ್ನುವ ಟೈಟಲ್ ಹೊಂದಿದೆ. ಏನಿದು ಬೋಲೋ ಬೋಲೋ ಜೇಮ್ಸ್ ಎನ್ನುವ ಟೈಟಲ್ ಅಂತ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.